ಮೀನುಗಾರಿಕೆ ನಿರ್ವಾಹಕರು 62 ಎಫ್ಎಫ್ಪಿಒ ಸ್ಥಾಪನೆಗೆ ಹಾಗೂ 12,975 ಮೀನುಗಾರಿಕೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ವಿತರಿಸುವ ಕ್ರಮ ವಹಿಸಲಾಗಿದೆ. ಸಾಂಪ್ರದಾಯಿಕ ಮೀನುಗಾರರು ಜೀವನೋಪಾಯಕ್ಕಾಗಿ ಜೀವನೋಪಾಯವನ್ನು ಉತ್ತಮಪಡಿಸಲು ಕರಾವಳಿಯ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಕೃತಕ ಬಂಡೆ ಸಾಲುಗಳನ್ನು ಆರ್ಟಿಫಿಷಿಯಲ್ ರೀಫ್ ಸ್ಥಾಪಿಸಲಾಗುವುದು. ಉತ್ತಮ ತಳಿಯ ಬಲಿತ ಬಿತ್ತನೆ ಬೀಜ ಬಿತ್ತನೆ ಮೀನು ಮರಿಗಳ ದಾಸ್ತಾನು ರ್ಯಾಂಚಿಂಗ್ ಪ್ರೋತ್ಸಾಹಿಸಲು 20 ಕೋಟಿ ಅನುದಾನ ಒದಗಿಸಲಾಗುವುದು. ಉತ್ತರ ಕರ್ನಾಟಕ ಭಾಗದಲ್ಲಿ ಮೀನು ಕೃಷಿಯನ್ನು ಉತ್ತೇಜಿಸಲು ಹಾವೇರಿ ಜಿಲ್ಲೆಯ ಹೊಸದಾಗಿ ಮೀನುಗಾರಿಕೆ ಉತ್ಪಾದನೆ ಮತ್ತು ಪಾಲನಾ ಕೇಂದ್ರ ಸ್ಥಾಪಿಸಲಾಗುವುದು. ಸಾರ್ವಜನಿಕ ಗುಣಮಟ್ಟದ ಮೀನು ಉತ್ಪಾದನೆ ಪೂರೈಸಲು ಪರಿಸರ ಸ್ನೇಹಿ ತ್ರಿಚಕ್ರ ಮೀನು ಮಾರಾಟ ವಾಹನವನ್ನು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಒದಗಿಸಲಾಗುವುದು. ಮೀನುಗಾರರ ಮತ್ತು ಅವರುಗಳ ದೋಣಿಗಳ ಸುರಕ್ಷಿತವಾಗಿ 17 ಕೋಟಿ ರು ಅನುದಾನದಲ್ಲಿ ಇಸ್ರೋ ಅಭಿವೃದ್ಧಿಪಡಿಸಿದ GPS ಸಂವಹನ ವ್ಯವಸ್ಥೆಯನ್ನು ಎಲ್ಲ ಯಾಂತ್ರಿಕತೆಯ ಮೀನುಗಾರಿಕೆ ದೋಣಿಯಲ್ಲಿ ಅಳವಡಿಸಲಾಗುವುದು. ಇದರಿಂದ ಆಳು ಸಮುದ್ರದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ದೋಣಿ ಪತ್ತೆ ಹಚ್ಚಲು ಅನುಕೂಲವಾಗಿದೆ. ಮೀನುಗಾರರ ವಸತಿ ಸೌಕರ್ಯ ಕಲ್ಪಿಸಲು ಆದ್ಯತೆ ನೀಡಿರುವ ನಮ್ಮ ಸರ್ಕಾರ ಕಳೆದ ವರ್ಷ ವಸತಿ ರೈತರಿಗೆ ಮೀನುಗಾರಿಕೆ 5,000 ಮನೆಗಳನ್ನು ನಿರ್ಮಿಸಲು ಕ್ರಮಕೊಂಡಿದೆ. ಪ್ರಸ್ತುತ ಸಾಲಿನ ಈ ಯೋಜನೆಯಲ್ಲಿ 10,000 ವಸತಿ ರೈತ ಮೀನುಗಾರಿಕೆ ವಿತರಿಸಲಾಗುವುದು. ಸೀಮೆ ಎಣ್ಣೆ ಬಳಕೆ ಉಂಟಾಗಿರುವ ಪರಿಸರ ಮಾಲಿನ್ಯ ಮತ್ತು ಅದರ ಬೆಲೆ ಏರಿತಿಳಿದಿಂದ ದೋಣಿಗಾರಿಗೆ ಉಂಟಾಗುತ್ತಿರುವ ಆರ್ಥಿಕ ಸಂಕಷ್ಟವನ್ನು ತಪ್ಪಿಸಲು ಮುಂದಿನ 2 ವರ್ಷದಲ್ಲಿ ಎಲ್ಲ ಸೀಮೆ ಎಣ್ಣೆ ಆಧಾರಿತ ದೋಣಿಗಳನ್ನು ಪೆಟ್ರೋಲ್ ಡೀಸೆಲ್ ಆಧಾರಿತ ಮೋಟಾರ್ ಇಂಜಿನ್ಗಳಿಗೆ ಅನ್ನು ಅಳವಡಿಸಲು ತಲಾ 50,000 ಸಹಾಯಧನ ನೀಡಲಾಗುವುದು. ಇದಕ್ಕೆ ಪ್ರಸ್ತುತ ವರ್ಷದಲ್ಲಿ 40 ಕೋಟಿ ಮೀಸಲಾಗಿಡುವುದು. ಈ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಮುಂದಿನ 2 ವರ್ಷದ ಅವಧಿಗೆ ಸೀಮೆ ಎಣ್ಣೆ ಸಹಾಯಧನ ಮುಂದುವರಿಸಲಾಗುವುದು. ಮೀನುಗಾರರ ದೋಣಿಗೆ ರಿಯಾಯಿತಿ ದರದಲ್ಲಿ ನೀಡುತ್ತಿರುವ ಡೀಸೆಲ್ ಮಿತಿಯನ್ನು ಸದ್ಯಕ್ಕೆ 1.5 ಲಕ್ಷ ಕಿಲೋ ಲೀಟರ್ಗಳಿಂದ 2 ಲಕ್ಷ ಕಿಲೋ ಲೀಟರ್ಗಳಿಗೆ ಹೆಚ್ಚಿಸಲಾಗುವುದು. ಇದರಿಂದ ಮೀನುಗಾರರಿಗೆ ರಾಜ್ಯದ ಸರ್ಕಾರದಿಂದ 250 ಕೋಟಿ ನೆರವಾಗಲಿದೆ. ಮೀನುಗಾರರು ನೀಡುತ್ತಿರುವ ಸೀಮೆ ಎಣ್ಣೆ ಸಹಾಯಧನ ಪ್ರಕ್ರಿಯೆ ಸರಳಗೊಳಿಸಿ ಪ್ರಸ್ತುತ ಸಾಲಿನಿಂದ DBT ಮುಖಾಂತರ ನೇರವಾಗಿ ಮೀನುಗಾರಿಕೆ ಖಾತೆಗೆ ಜಮೆ ಮಾಡಲಾಗುವುದು. ಆಳು ಸಮುದ್ರ ಮೀನುಗಾರಿಕೆಯನ್ನು ಇನ್ನಷ್ಟು ಉತ್ತೇಜಿಸಲು 100 ಆಳು ಸಮುದ್ರ ಮೀನುಗಾರಿಕೆ ದೋಣಿಗಳನ್ನು ಡೀಪ್ ಸೀ ಫಿಶಿಂಗ್ ಬೋಟ್ಸ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯೊಂದಿಗೆ ಸಂಯೋಜಿಸಿ ಮತ್ಸ್ಯ ಸಿರಿ ಎಂಬ ವಿಶೇಷ ಯೋಜನೆಯನ್ನು ರಾಜ್ಯದಲ್ಲಿ ಮೊಟ್ಟ ಮೊದಲು ಬಾರಿಗೆ ರೂಪಿಸಲಾಗಿದೆ. ಆಯ್ಕೆ ಆದ ಎಲ್ಲ ಫಲಾನುಭವಿಗಳು ಕಾರ್ಯ ಆದೇಶ ನೀಡಲಾಗಿದೆ. ದೋಣಿ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ದೊರೆತಿದೆ. ಸಿಗಡಿ ಉತ್ಪಾದನೆಗಳನ್ನು ರಫ್ತು ಪ್ರೋತ್ಸಿಸಲು ಕೇಂದ್ರ ಆಯೋಗದಲ್ಲಿ ರಫ್ತು ಸುಂಕನ್ನು ಕಡಿಮೆ ಮಾಡಲಾಗಿದೆ. ಈ ಅವಕಾಶವನ್ನು ಸದುಪಯೋಗಗೊಳ್ಳಲು ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಸಿಗಡಿ ಕೃಷಿ ಕ್ಲಸ್ಟರ್ಗಳನ್ನು ಸ್ಥಾಪಿಸಲಾಗುವುದು.